ಮಂಗಳೂರಿನಲ್ಲಿ ಯುಟಿ ಖಾದರ್ ಅವರು ಶಾಂತಿ ಮಂತ್ರವನ್ನ ಜಪಿಸಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ಮಂಗಳೂರಿನಲ್ಲಿ ಗ್ಯಾರಂಟಿ ಸಮಾವೇಶವೊಂದನ್ನ ಹಮ್ಮಿಕೊಳ್ಳಲಾಗಿತ್ತು. ಈ ಗ್ಯಾರಂಟಿ ಸಮಾವೇಶದಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಪೊಲೀಸರ ಸರ್ಪಗಾವಲನ್ನ ಏರ್ಪಡಿಸಲಾಗಿತ್ತು. ಯಾಕಂದ್ರೆ ಮಂಗಳೂರಿನ ತುಂಬಾ ಸೂಕ್ಷ್ಮ ಪ್ರದೇಶ ಅಂತಾನೆ ಗುರುತಿಸಲಾಗುತ್ತೆ. ಅದರಲ್ಲೂ ಕಾಂಗ್ರೆಸ್ಗೆ ಅಷ್ಟರ ಮಟ್ಟಿಗೆ ಬೆಂಬಲ ಇಲ್ಲ. ಇಂತಹ ಜಾಗದಲ್ಲಿ ಹೋಗಿ ಒಂದು ಗ್ಯಾರಂಟಿ ಸಮಾವೇಶವನ್ನ ಮಾಡೋದು ಅಂದ್ರೆ ಸುಲಭದ ಮಾತಾಗಿರ್ಲಿಲ್ಲ. ಹೀಗಾಗಿ ಪೊಲೀಸರ ಸಹಾಯವನ್ನ ಪಡೆದುಕೊಂಡು ಅಲ್ಲಿ ಸಮಾವೇಶವನ್ನ ಏರ್ಪಡಿಸಲಾಗಿತ್ತು. ಈ ಸಂದರ್ಭದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಮತ್ತು ಈ ವೈದ್ಯಕೀಯ ಕಾಲೇಜುಗಳ ಸಚಿವರಾದ ದಿನೇಶ್ ಗುಂಡೂರಾವ್ ಅವರು ಕೆಲವೊಂದಿಷ್ಟು ಮಾತುಗಳನ್ನ ಆಡಿದ್ದಾರೆ. ತಮ್ಮ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಹಾಡಿ ಹೋಗ್ಲಿ ಅದನ್ನ ಸಿಕ್ಕಾಪಟ್ಟೆ ಶ್ಲಾಘಿಸಿದ್ದಾರೆ. ಇದೀಗ ಬರಗಾಲ ಇದೆ, ಬರಗಾಲದಲ್ಲಿಯೂ ಕೂಡ ನಾವು ಗ್ಯಾರಂಟಿಗಳನ್ನ ಕೊಡ್ತಾ ಇದ್ದೀವಿ. ಹಣದ ಕೊರತೆ ಇದ್ರೂ ಕೂಡ ಗ್ಯಾರಂಟಿಗಳಲ್ಲಿ ಯಾವುದೇ ರೀತಿ ಲೋಪ ಬಾರದಂತೆ ನೋಡ್ಕೊಳ್ತಾ ಇದ್ದೀವಿ. ಇದರಿಂದ ಜನ ಬದುಕ್ತಾ ಇದ್ದಾರೆ, ಗ್ಯಾರಂಟಿಗಳಿಂದಾಗಿ ಜನ ಬದುಕುಳಿದಿದ್ದಾರೆ ಅನ್ನುವಂತಹ ಮಾತನ್ನ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ.